ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಫೇಸ್ಬುಕ್ ನೇರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಯು ಪಿ ಎಲ್ ಅಡ್ವಾಂಟ ಪರವಾಗಿ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಟಿ ನಾಗರಾಜ್ ಅಂತ. ನಾನು ಯು ಪಿ ಎಲ್ ಅಡ್ವಾಂಟ ಸಂಸ್ಥೆಯಲ್ಲಿ ತಾಂತ್ರಿಕ ಅಭಿವೃದ್ಧಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ರಾಜ್ಯ, ದೇಶ, ಪ್ರಪಂಚ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಕಾರಣ COVID-19 ಎಂಬ ವೈರಸ್ ಮಹಾಮಾರಿ. ಈ ಒಂದು ವೈರಸ್ನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಮತ್ತು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಆದುದರಿಂದ ತಾವೆಲ್ಲರೂ ಮನೆಯಲ್ಲೇ ತಯಾರಿಸಿದ ಮುಖಗವಚವನ್ನು ಬಳಸುವುದು, ಸ್ಯಾನಿಟೈಸರ್ ಅನ್ನು ಬಳಸುವುದು, ಪದೇ ಪದೇ ಕೈಗಳನ್ನು ಸೋಪಿನಿಂದ ಸ್ವಚ್ಛವಾಗಿ ತೊಳೆಯುವುದು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು. ರೈತ ಬಾಂಧವರೇ, ನಾವು ಒಂದು ಬಿತ್ತನೆ ಬೀಜದ ಕಂಪನಿಯ ಪ್ರತಿನಿಧಿಗಳಾಗಿದ್ದು, ನಾವು ನಿಮ್ಮನ್ನು ನಿಮ್ಮ ಊರು, ಮನೆ, ಹೊಲ, ಗದ್ದೆ, ತೋಟಗಳಲ್ಲಿ ನಿಮ್ಮನ್ನು ಭೇಟಿಯಾಗುತ್ತಿದ್ದೆವು. ಆದರೆ ಈ ಒಂದು COVID-19 ಪರಿಸ್ಥಿತಿಯಲ್ಲಿ ನಾವು ನಿಮ್ಮನ್ನು ನೇರವಾಗಿ ಭೇಟಿಯಾಗಲು ಆಗುತ್ತಿಲ್ಲ. ಆದುದರಿಂದ ನಾವು ಈ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಭೇಟಿಯಾಗಲು ತಲುಪಲು ಪ್ರಯತ್ನಿಸುತ್ತಿದ್ದೇವೆ. ರೈತ ಬಾಂಧವರೇ, ಇವತ್ತಿನ ಚರ್ಚಾ ವಿಷಯ ಬಂದು ಮೆಕ್ಕೆಜೋಳದಲ್ಲಿ ರೋಗಗಳು, ಕೀಟಗಳು ಮತ್ತು ಪೋಷಕಾಂಶಗಳ ಕೊರತೆ, ಅವುಗಳನ್ನು ಗುರುತಿಸುವಿಕೆ, ಅವುಗಳನ್ನು ನಿಯಂತ್ರಿಸುವಿಕೆ. ಅದೇ ರೀತಿ ಅಡ್ವಾಂಟ ಸಂಸ್ಥೆಯ ಕಿರುಪರಿಚಯ. ಈ ಅಡ್ವಾಂಟವು ಬಿತ್ತನೆ ಬೀಜಗಳ ಬ್ರಾಂಡ್ ಆಗಿದ್ದು, ಯು ಪಿ ಎಲ್ ಸಮೂಹ ಸಂಸ್ಥೆಗಳ ಅಂಗಸಂಸ್ಥೆಯಾಗಿದ್ದು, ಸಂಶೋಧನೆ ಮತ್ತು ಅಭಿವೃದ್ಧಿ ಮೂಲ ಧ್ಯೇಯದೊಂದಿಗೆ ರೈತರಿಗೆ ಕಾಲಕಾಲಕ್ಕೆ ಅಗತ್ಯಗಳಿಗೆ ಅನುಗುಣವಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸುತ್ತಾ ರೈತರ ಒಂದು ಸೇವೆಯನ್ನು ಮಾಡುತ್ತಿದೆ. ಅದೇ ರೀತಿ ಈ ಒಂದು ಅಡ್ವಾಂಟ ಕಂಪನಿಯಲ್ಲಿ ಮೆಕ್ಕೆಜೋಳ, ಭತ್ತ, ಹೈಬ್ರಿಡ್ ಜೋಳ, ಸೂರ್ಯಕಾಂತಿ ಮತ್ತು ಬೇವಿನ ಬೆಳೆಗಳು ದೊರೆಯುತ್ತವೆ. ರೈತ ಬಾಂಧವರೇ, ಇವತ್ತಿನ ಚರ್ಚಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳದಲ್ಲಿ ರೋಗಗಳು, ಕೀಟಗಳು ಮತ್ತು ಪೋಷಕಾಂಶಗಳ ಕೊರತೆ, ಅವುಗಳ ನಿಯಂತ್ರಣ ಕ್ರಮಗಳು. ಅದೇ ರೀತಿ ಕಾರ್ಯಸೂಚಿಯನ್ನು ನಾವು ನೋಡುವುದಾದರೆ, ರೋಗ ಬರುವಿಕೆಗೆ ಕಾರಣಗಳು, ಪ್ರಮುಖ ಮೆಕ್ಕೆಜೋಳದ ರೋಗಗಳು ಮತ್ತು ನಿರ್ವಹಣೆ, ಪ್ರಮುಖ ಮೆಕ್ಕೆಜೋಳದ ಕೀಟಗಳು ಮತ್ತು ನಿರ್ವಹಣೆ, ಪೋಷಕಾಂಶಗಳ ಕೊರತೆ ಮತ್ತು ಅದರ ನಿರ್ವಹಣೆ, ಪ್ರಶ್ನೆ ಮತ್ತು ಉತ್ತರ. ರೋಗ ಬರುವಿಕೆಗೆ ಕಾರಣಗಳು: ಅನುಕೂಲಕರ ವಾತಾವರಣ, ನಿರಂತರ ಮಳೆ, ತೇವ ವಾತಾವರಣ, ಹೆಚ್ಚುವರಿ ತೇವಾಂಶ, ಮೋಡ ಕವಿದ ವಾತಾವರಣ, ರೋಗ ನಿರೋಧಕ ಶಕ್ತಿ ಇಲ್ಲದ ತಳಿಗಳ ಬಳಕೆ, ರೋಗ ಸಹಿತ ಬೀಜ ಅಂದರೆ ಸೀಡ್ ಬಾರ್ನ್ ಅಂತೀವಿ, ಸಮಸ್ಯಾತ್ಮಕ ಮಣ್ಣು, ಆಂಟ್ಲೆರೋಜೆನಿಕ್ ಅಂಶಗಳು, ಇವು ಮುಖ್ಯವಾಗಿ ರೋಗ ಬರುವುದಕ್ಕೆ ಕಾರಣಗಳಾಗಿರುತ್ತವೆ. ಮೆಕ್ಕೆಜೋಳದಲ್ಲಿ ಪ್ರಮುಖ ರೋಗಗಳು ನೋಡೋದಾದರೆ, ಡೌನಿ ಶಿಲೀಂಧ್ರ, ನಾರ್ದನ್ ಲೀಪ್ ಬ್ಲೈಟ್, ಸೊರಗು ರೋಗ ಅಥವಾ ಲೇಟ್ ವಿಲ್ಟ್ ಅಂತೀವಿ, ತುಕ್ಕು ರೋಗ ಅಥವಾ ರಸ್ಟ್ ಅಂತೀವಿ, ಸದರ್ನ್ ಲೀಪ್ ಬ್ಲೈಟ್, ಬ್ಯಾಂಡೆಡ್ ಎಲೆಮುತ್ತು ಪೊರೆ ರೋಗ, BSLV ಅಂತೀವಿ ಅದನ್ನು. ಅದೇ ರೀತಿ ಕೀಟ ನೋಡೋದಾದರೆ, ಕಾಂಡಕೊರಕ ಮತ್ತು ಸೈನಿಕ ಹುಳು. ಡೌನಿ ಶಿಲೀಂಧ್ರ, ಈ ರೋಗದ ಲಕ್ಷಣಗಳು ಬಂದು ಎಲೆಗಳ ಮೇಲೆ ಹಳದಿ ಕ್ಲೋರೋಟಿಕ್ ಮಚ್ಚೆಗಳಿರ್ತವೆ, ಕುಂಠಿತ ಬೆಳವಣಿಗೆ, ಎಲೆಯ ಕೆಳಭಾಗದಲ್ಲಿ ಬೂದು ಬಣ್ಣ ಮತ್ತು ಕಡಿಮೆ ಬೆಳವಣಿಗೆ, ಸುತ್ತಿಕೊಂಡ ಅಥವಾ ತಿರುಚಿದ ಎಲೆಗಳು, ಉದ್ದವಾದ ಸುತ್ತಿಕೊಂಡ ಎಲೆಗಳು, ತೆನೆ ಬರಬಹುದು ಅಥವಾ ಬರಲಾರದೆಯೂ ಇರಬಹುದು, ಬಂದರೆ ಬೆಳವಣಿಗೆಯಲ್ಲಿ ಕುಂಠಿತಗೊಂಡ ತೆನೆ ಬರುತ್ತದೆ. ಇವು ರೋಗಗಳನ್ನು ಗುರುತಿಸಬಹುದಾದ ಲಕ್ಷಣಗಳು. ನಿಯಂತ್ರಣ ಕ್ರಮಗಳು ನೋಡೋದಾದರೆ, ಆಳವಾಗಿ ಉಳುಮೆ ಮಾಡಬೇಕು, ಸೋಂಕಿತ ಸಸಿಗಳನ್ನು ಹೊರತೆಗೆಯಬೇಕಾಗುತ್ತೆ, 1 ಕೆಜಿ ಬೀಜವನ್ನು 6 ಗ್ರಾಂ ಮೆಟಲಾಕ್ಸಿಲ್ನೊಂದಿಗೆ ಬೀಜೋಪಚಾರ ಮಾಡಬೇಕಾಗುತ್ತೆ, ಬಿತ್ತನೆ ಮಾಡಿದ 20ನೇ ದಿನದಂದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಪ್ 1 ಕೆಜಿ 1 ಎಕರೆಗೆ ಸಿಂಪಡಣೆ ಮಾಡಬೇಕಾಗುತ್ತೆ, ಸಹಿಷ್ಣು ತಳಿಗಳನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅವುಗಳಲ್ಲಿ PS 741, ADV 759 ಮತ್ತು PS 751, ಇವು ಅಡ್ವಾಂಟ ಕಂಪನಿಯ ತಳಿಗಳು. ಮತ್ತೊಂದು ರೋಗ ನೋಡೋದಾದರೆ NCLB, ಇದನ್ನು ಲೀಪ್ ಬ್ಲೈಟ್ ಅಂತೀವಿ.
ಇದಕ್ಕೆ ರೋಗಕಾರಕ ಜೀವಿ ಬಂದು ಎಲ್ಮೆಂಥೋಸ್ಪೋರಿಯಂ ಟರ್ಸಿಕಮ್, ಇದು ಒಂದು ಶಿಲೀಂಧ್ರ. ಲಕ್ಷಣಗಳು ನೋಡೋದಾದರೆ, ಎಲೆಗಳ ಮೇಲೆ ಬೆಳೆಯುವ ದೊಡ್ಡ ಸಿಗಾರ ಆಕಾರದ ನೆಕ್ರೋಟಿಕ್ ಮಚ್ಚೆಗಳು ಬರ್ತವೆ. ಮಚ್ಚೆಗಳು ಮೊದಲು ಕೆಳಗಿನ ಎಲೆಗಳಲ್ಲಿ ಕಾಣಿಸ್ಕೊಳ್ತವೆ, 1.5 ಇಂಚಿಂದ 2 ಇಂಚು ಉದ್ದ ಇರ್ತವೆ. ಮಚ್ಚೆಗಳು ವಿಲೀನಗೊಂಡು ಎಲೆಯ ಸಾವಿಗೆ ಕಾರಣವಾಗ್ತವೆ. ಹೂ ಬಿಡುವುದಕ್ಕಿಂತಲೂ ಮೊದಲು ಬಂದರೆ ಹೆಚ್ಚು ನಷ್ಟ, ನಂತರ ಬಂದರೆ ಸ್ವಲ್ಪ ಕಷ್ಟ, ನಷ್ಟದಲ್ಲಿ ಕಡಿಮೆ ಆಗುತ್ತೆ. ರಾಸಾಯನಿಕಗಳ ನಿರ್ವಹಣೆಯಿಂದ ನಾವು ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಮುಖ ಮಾಡ್ಬೋದು ಅಂತ ನೋಡೋದಾದರೆ, ಮ್ಯಾಂಕೋಜು 700 ಗ್ರಾಮ್ ಒಂದು ಎಕರೆಗೆ, ಅಥವಾ ಅಜಾಕ್ಸಿಸ್ಟ್ರೋಬಿನ್ 25 SC 0.5 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗುತ್ತೆ. ಅದೇ ರೀತಿ ಸಾಪ್ 400 ಗ್ರಾಮ್ ಒಂದು ಎಕರೆಗೆ ಬಳಸಬೇಕಾಗುತ್ತೆ. ಇದನ್ನು ಕ್ಷೇತ್ರದಲ್ಲಿ ತಡೆಗಟ್ಟಬೇಕು ಅಂತಂದರೆ ಸೋಂಕಿತ ಎಲೆಗಳನ್ನು ತೆಗೆದುಹಾಕಿ ಸುಟ್ಟಾಕಬೇಕಾಗುತ್ತೆ. ಸೋಂಕಿತ ಸಸ್ಯದ ಕೊಯ್ಲು ಮಾಡಿದ ಭಗ್ನಾವಶೇಷಗಳನ್ನು ವೇಸ್ಟನ್ನು ಸುಟ್ಟಾಕಬೇಕಾಗುತ್ತೆ. ರೋಗ ಹರಡುವಿಕೆ ಯಾವಾಗ ಜಾಸ್ತಿ ಇರುತ್ತೆ ಅಂತಂದರೆ, ಹೆಚ್ಚಿನ ತೇವಾಂಶ ಮತ್ತು ತಂಪಾದ ಹೆಚ್ಚು ಮಳೆ, ಎತ್ತರ ಪ್ರದೇಶಗಳು. ಇಲ್ಲಿ ಪಕ್ಕದಲ್ಲಿ ನಾವು ಫೋಟೋಗಳನ್ನು ನೋಡಬಹುದು. ಇದರ ರೋಗದ ಲಕ್ಷಣಗಳು, ರೋಗದ ಲಕ್ಷಣಗಳುಳ್ಳ ಎಲೆಗಳು. ಅದೇ ರೀತಿ ಮತ್ತೊಂದು ರೋಗ ಲೇಟ್ ವಿಲ್ಟ್, ಅದನ್ನು ಕನ್ನಡದಲ್ಲಿ ಸೊರಗು ರೋಗ ಅಂತೀವಿ. ರೋಗಕಾರಕ ಜೀವಿ ಬಂದು ಸ್ಟೆಪ್ಲೋಸ್ಪೋರಿಯಂ ಮೇಡಿಸ್, ಇದು ಒಂದು ಶಿಲೀಂಧ್ರ. ಲಕ್ಷಣಗಳು, ಅಕಾಲಿಕವಾಗಿ ಹೂವು ಬಿಟ್ಟ ಸಸ್ಯಗಳನ್ನು ಕೊಲ್ಲುತ್ತವೆ. ಸೋಂಕಿತ ಸಸ್ಯಗಳು ಹೂ ಬಿಡುವವರೆಗೂ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಒಣಗುವಿಕೆ ಅಥವಾ ವಿಲ್ಟಿಂಗ್, ಗಿಡದ ಮೇಲಿನಿಂದ ಪ್ರಾರಂಭವಾಗಿ ಬುಡದ ಕೆಳಭಾಗಕ್ಕೆ ಹರಡುತ್ತದೆ. ಕಾಂಡವನ್ನು ಸೀಳಿದಾಗ ಇದು ಬೇರುಗಳ ಒಳಗಿನ ಭಾಗದಿಂದ ಪ್ರಾರಂಭವಾಗುವ ಕಂದು ನಾಳೆಯ ಕಟ್ಟುಗಳನ್ನು ಕಾಣಬಹುದು. ಇದನ್ನು ನಿರ್ವಹಣೆ, ರಾಸಾಯನಿಕಗಳಿಂದ ಸಾಪ್ 1.5 ಗ್ರಾಂ 1 ಲೀಟರ್ ನೀರಿಗೆ ಬಳಸಿ ಇದನ್ನು ತಡೆಗಟ್ಟಬಹುದು. ಕೃಷಿ ಅಭ್ಯಾಸ, ಸಹಿಷ್ಣು ತಳಿಗಳ ಬಳಕೆ, ಬೆಳೆ ನೈರ್ಮಲ್ಯ, ಹೂ ಬಿಡುವ ಸಮಯದಲ್ಲಿ ನೀರಿನ ಒತ್ತಡ ಕಡಿಮೆ ಮಾಡುವುದು ಮತ್ತು ಬೀಜೋಪಚಾರ. ರೋಗ ಅನುಕೂಲಕರ ಸಮಯ, ಮುಖ್ಯವಾಗಿ ಇದು ಮಣ್ಣಿನಿಂದ ಹುಟ್ಟುತ್ತದೆ ಮತ್ತು ಬೇರುಗಳು ಅಥವಾ ಮೈಕೋ ಕೋಟೈಲ್ ಮೂಲಕ ಇತರ ಸಸ್ಯಗಳಿಗಿಂತ ಸಣ್ಣ ವಯಸ್ಸಿನ ಮೆಕ್ಕೆಜೋಳದ ಸಸ್ಯಗಳಿಗೆ ಸುಲಭವಾಗಿ ರೋಗ ತಗುಲಿಸುತ್ತದೆ. ರೋಗದ ಲಕ್ಷಣಗಳು ಪಕ್ಕದಲ್ಲಿ ಫೋಟೋದಲ್ಲಿ ನೋಡಬಹುದು. ಮತ್ತೊಂದು ರೋಗ ತುಕ್ಕು ರೋಗ. ರೋಗಕಾರಕ ಜೀವಿ ಹುನ್ಸೀನಿಯ ಸ್ವರ್ಗಿ, ಇದು ಒಂದು ಶಿಲೀಂಧ್ರ. ಲಕ್ಷಣಗಳು, ಎಲೆಗಳ ಮೇಲ್ಮೈಗಳಲ್ಲಿ ವೃತ್ತಾಕಾರವಾದ ಅಥವಾ ಉದ್ದವಾದ ಗೋಲ್ಡನ್ ಅಥವಾ ದಾಲ್ಚಿನ್ನಿ ಕಂದು ಪುಡಿ ಒಣಗಿದ ಪಸ್ಟಲುಗಳನ್ನು ಕಾಣಬಹುದು. ತೀವ್ರವಾದ ಪ್ರಕರಣಗಳಲ್ಲಿ ಸೋಂಕು ಪೊರೆಗಳು ಮತ್ತು ಇತರ ಸಸ್ಯ ಭಾಗಗಳಿಗೆ ಹರಡುತ್ತದೆ. ಪ್ರತಿ 7 ರಿಂದ 14 ದಿನಗಳಿಗೊಮ್ಮೆ ಹೊಸ ಸೋಂಕುಗಳು ಸಂಭವಿಸುತ್ತವೆ. ಇದಕ್ಕೆ ರೋಗಕಾರಕ ಜೀವಿಗಳು ಗಾಳಿಯ ಸಹಾಯದಿಂದ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಹರಡುತ್ತವೆ. ನಿರ್ವಹಣೆ, ರಾಸಾಯನಿಕ ಯೂಥೇನ್ M45 ಅಥವಾ ಮ್ಯಾಂಕೋಜೆ 3 ಗ್ರಾಂ 1 ಲೀಟರ್ ನೀರಿಗೆ, ಡೈಥೇನ್ M45  3 ಗ್ರಾಂ 1 ಲೀಟರ್ಗೆ. ಇದನ್ನು ಸೋಂಕಿತ ಸಸ್ಯ ಎಲೆಗಳನ್ನು ತೆಗೆದುಹಾಕಿ ಮತ್ತು ಸುಟ್ಟಾಕಬೇಕಾಗುತ್ತೆ. ಹೂ ಬಿಟ್ಟ ನಂತರ ಹೆಚ್ಚಾಗಿ ಸೋಂಕಿತ ಸಾಮಾನ್ಯ ಹಂತವಾಗಿರುತ್ತದೆ. ಹೂ ಬಿಡುವ ಹಂತದಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಬೇಕಾಗುತ್ತದೆ. ರೋಗ ಪ್ರಸರಣೆ, ರೋಗಾಣುಗಳು ಗಾಳಿಯಿಂದ ಹರಡಲಾಗುತ್ತದೆ. ಹೊಸ ಸೋಂಕು ನಿಯಮಿತವಾಗಿ ನಡೆಯುತ್ತದೆ. ಬಿಸಿ ಅಥವಾ ಆರ್ದ್ರ ಅಂದರೆ ತೇವಾಂಶ ಜಾಸ್ತಿ ಇರುವಾಗ ಈ ರೋಗ ಜಾಸ್ತಿ ಬರೋದಕ್ಕೆ ಕಾರಣವಾಗುತ್ತದೆ. ರೋಗದ ಲಕ್ಷಣಗಳು, ಇನ್ನೊಂದು SLB, ಅದನ್ನು ಸದರ್ನ್ ಲೀಪ್ ಪ್ಲೇಟ್ ಅಂತೀವಿ. ಮಚ್ಚೆಗಳು ಸಾಮಾನ್ಯವಾಗಿ ಎಲೆಗಳ ಮೇಲೆ ಕಾಣಿಸುತ್ತವೆ. ಗಾತ್ರ ಬಂದು 0.3 ರಿಂದ 2.5 ಸೆಂಟಿಮೀಟರ್ ಉದ್ದ, 0.3 ರಿಂದ 0.6 ಸೆಂಟಿಮೀಟರ್ ಅಗಲ ಇರ್ತವೆ. ಉದ್ದವಾದ ಓರೆಯಾದ ಸಾಮಾನ್ಯ ಎಲೆಗಳು ಕಂಡುಬರುತ್ತವೆ. ಮಚ್ಚೆಗಳು ಸಾಮಾನ್ಯವಾಗಿ ಕೆಳಗಿನ ಎಲೆಗಳ ಮೇಲೆ ಬೆಳೆಯುತ್ತವೆ ಮತ್ತು ಸಸಿಯ ಮೇಲ್ಮುಖವಾಗಿ ಚಲಿಸುತ್ತವೆ. ಎಳೆಯ ಮಚ್ಚೆಗಳು ಸಣ್ಣ ಮತ್ತು ವಜ್ರದ ಆಕಾರದಲ್ಲಿ ಇರುತ್ತವೆ. ಸಸಿಯು ಬೆಳೆದಂತೆ ಅವು ಬೆಳೆಯುತ್ತವೆ. ನಿಯಂತ್ರಣ ಕ್ರಮಗಳು, ಯೂಥೇನ್ M45 ಅಥವಾ ಮ್ಯಾಂಕೋಜೆಬ್ 3 ಗ್ರಾಂ 1 ಲೀಟರ್ ನೀರಿಗೆ, ಡೈಥೇನ್ M45 3 ಗ್ರಾಂ 1 ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡಬಹುದು. ರೋಗದ ಲಕ್ಷಣಗಳು, ಇನ್ನೊಂದು ರೋಗ ಬಂದು BSLB ಅಂತೀವಿ ಅದನ್ನು, ಅಥವಾ ಬ್ಯಾಂಡೆಡ್ ಲೀಪ್ ಅಂಡ್ ಶೀತ್ ಬ್ಲೈತ್ ಅಂತೀವಿ. ರೋಗಕಾರಕ ಜೀವಿ ಬಂದು ರೈಸಾಕ್ಟೋನಿಯ ಸೊಲಾನಿ, ಇದು ಒಂದು ಶಿಲೀಂಧ್ರ. ಲಕ್ಷಣಗಳು, ನೆಕ್ರೋಟಿಕ್ ಮಚ್ಚೆಗಳು ಮೊದಲು ಎಲೆಗಳ ಪೊರೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ನೆಕ್ರೋಟಿಕ್
ಮಚ್ಚೆಗಳು ಹಾವಿನ ಚರ್ಮದಂತೆ ಕಾಣಿಸಿಕೊಳ್ಳುತ್ತವೆ. ತೀವ್ರತೆ ಹೆಚ್ಚಾದಾಗ ಮತ್ತಷ್ಟು ಎಲೆ ಮತ್ತು ಪೊರೆಗಳನ್ನು ಹಾನಿಗೊಳಿಸುತ್ತವೆ. ಮತ್ತಷ್ಟು ತೀವ್ರತೆ ಹೆಚ್ಚಾದಾಗ ತೆನೆಯಲ್ಲೂ ಕೂಡ ಸೋಂಕು ಬರುತ್ತದೆ, ಒಣಗಲು ಕಾರಣವಾಗುತ್ತದೆ. ಸಸ್ಯದ ಬುಡದಲ್ಲಿ ನಾವು ಶಿಲೀಂಧ್ರದ ಕಪ್ಪು ಪಸ್ಟಲ್ಗಳನ್ನು ನೋಡಬಹುದು. ನಿರ್ವಹಣೆ: ರಾಸಾಯನಿಕಗಳಿಂದ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ 4 ಗ್ರಾಂ 1 ಲೀಟರ್ಗೆ, ಅಜೋಸಿಸ್ಟ್ರೋಬಿನ್ 0.5 ಮಿಲಿ 1 ಲೀಟರ್ಗೆ. ಬೀಜವನ್ನು ಉಪ್ಚರಿಸಿ ಬಿತ್ತೋದ್ರಿಂದ ಮತ್ತು ಕ್ಲೋರಿನ್ ಬಳಸಿ ಮಣ್ಣನ್ನು ತೇವಗೊಳಿಸುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ತಡೆಯಬಹುದು. ಪಕ್ಕದಲ್ಲಿ ನಾವು ಇದರ ಲಕ್ಷಣಗಳ ಫೋಟೋವನ್ನು ನೋಡಬಹುದು. ಇವು ರೋಗ ಲಕ್ಷಣದ ಚಿತ್ರಗಳು. ಅದೇ ರೀತಿ ಕೀಟಗಳು ಮತ್ತು ನಿರ್ವಹಣೆ. ಮೊದಲನೆಯದಾಗಿ ಕಾಂಡಕೊರಕ ಕೀಟ. ಇದರ ವೈಜ್ಞಾನಿಕ ಹೆಸರು ಬಂದು ಕೈಲೋಪಾಟಿಲಸ್ ಅಂತೇಳಿ. ಇದು ಮೆಲ್ಲುವ ಮತ್ತು ಕಚ್ಚಿ ತಿನ್ನುವ ಗುಣಗಳನ್ನು ಹೊಂದಿರುವ ಕೀಟವಾಗಿದ್ದು, ಲಕ್ಷಣಗಳು ಬಂದು ಹುಳುಗಳು ಚಿಗುರು ಎಲೆಗಳ ಮೇಲ್ಮೈಯಲ್ಲಿ ಆಹಾರವನ್ನು ತಿನ್ನುತ್ತವೆ. ಇದರ ಪರಿಣಾಮವಾಗಿ ಸುಳಿಯ ಚಿಗುರು ಒಣಗುವುದು ಮತ್ತು ಸತ್ತ ಸುಳಿಯ ರಚನೆ ಆಗುತ್ತೆ. ಅದನ್ನು ಡೆಡ್ ಆರ್ಟ್ಸ್ ಅಂತಲೂ ಕರಿತೀವಿ. ಅದೇ ರೀತಿ ನಿರ್ವಹಣೆ ರಾಸಾಯನಿಕ. ನಾವು 4-8 10 ಜಿ 5-6 ಕೆಜಿ 1 ಎಕರೆಗೆ ಬಳಕೆ ಮಾಡಬೇಕಾಗುತ್ತೆ. ಅದನ್ನೇನು ಸುಳಿಗಳೆಲ್ಲ ಹಾಕಬೇಕಾಗುತ್ತೆ. ಅಥವಾ ಕಾರ್ಬೋಫ್ಯೂರಾನ್ 3 ಜಿ 5-6 ಕೆಜಿ 1 ಎಕರೆಗೆ, ಅದನ್ನು ಸಹ ಸುಳಿಗೆ ಹಾಕಬೇಕಾಗುತ್ತೆ. ಅಥವಾ ಕ್ಲೋರಾಂಟ್ರಾನಿಲಿಪ್ರೋಲ್ 0.3 ಮಿಲಿ 1 ಲೀಟರ್ಗೆ ಇದನ್ನು ಸಿಂಪರಣೆ ಮಾಡಬೇಕಾಗುತ್ತದೆ. ಸೊ ಪ್ರಸರಣೆ ಯಾವಾಗುತ್ತೆ ಅಂದರೆ, ಹಿಂದಿನ ಬೆಳೆಯಾಗಿ ಭತ್ತ ಇದ್ದಾಗ ಈ ಒಂದು ಕೀಟದ ಬಾಧೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮುಂದಿನ ಕೀಟ ಬಂದು ಸೈನಿಕ ಹುಳ. ಇದರ ವೈಜ್ಞಾನಿಕ ಹೆಸರು ಬಂದು ಸ್ಕೊಡಾಪ್ಟರ ಫ್ರುಗಿಪೇಡ ಅಂತೇಳಿ. ಇದನ್ನು ಗುರುತಿಸುವುದು ಯಾವ ಥರ ಅಂತಂದರೆ, ತಲೆಯ ಮೇಲೆ ತಲೆ ಕೆಳಗಾದ ವೈಯ ಆಕಾರ ಇರುತ್ತೆ, ಹೊಟ್ಟೆಯ 8ನೇ ಭಾಗದಲ್ಲಿ 4 ಚುಕ್ಕೆಗಳಿರುತ್ತವೆ. ಈ ಥರ ಇರೋದ್ರಿಂದ ಇದನ್ನು ನಾವು ಗುರುತಿಸ್ಬೋದು. ಹಾನಿಯ ಲಕ್ಷಣಗಳು ನೋಡೋದಾದರೆ, ಮರಿಯ ಹುಳಗಳು ಎಲೆಯ ಕೆಳಭಾಗದಲ್ಲಿದ್ದು ಪತ್ರಾರಿತ್ತನ್ನು ತಿಂದು ಹಾನಿಯನ್ನುಂಟು ಮಾಡುತ್ತವೆ. ಈ ತರಹ ತಿನ್ನುವುದರಿಂದ ಎಲೆಯ ಮೇಲೆ ಅರೆ ಪಾರದರ್ಶಕವಾದ ಬಿಳಿ ಮಚ್ಚೆಗಳು ಉಂಟು ಆಗುತ್ತವೆ. ಮರಿಗಳು ರೇಷ್ಮೆ ಮಾದರಿಯ ಎಲೆಗಳನ್ನು ಬಿಡುತ್ತವೆ. ಈ ಎಲೆಯು ಗಾಳಿಯ ಸಹಾಯದಿಂದ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಈ ಹುಳುವು ಸಂಚರಿಸಲು ಸಹಾಯಕವಾಗುತ್ತದೆ. ಎಲೆಯ ಗಿಡಗಳ ಸುಳಿಯನ್ನು ಮತ್ತು ದೊಡ್ಡ ಗಿಡಗಳ ತೆನೆಯ ಪಕ್ಕದಲ್ಲಿರುವ ಎಲೆಗಳನ್ನು ಇಷ್ಟಪಡುತ್ತವೆ. ಈ ಹುಳುಗಳ ಹಾವಳಿ ಹೆಚ್ಚಾದಾಗ ತೆನೆಯನ್ನು ಕೂಡ ತಿಂದು ಹಾನಿ ಮಾಡುತ್ತವೆ. ಇವು ರಾತ್ರಿಯ ಸಮಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿದ್ದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತವೆ. ಸೊ ಈ ಸೈನಿಕ ಹುಳದಲ್ಲಿ ನಾವು 6 ಹಂತಗಳನ್ನು ನೋಡಬಹುದು, ಅಥವಾ ಜ್ವರ ಅಂತ ಕರಿತೀವಿ. ಸೊ 1ರಿಂದ 3ನೇ ಹಂತದವರೆಗೂ ನಾವು ಈ ಒಂದು ಸೈನಿಕ ಹುಳವನ್ನು ಬಹಳ ಸುಲಭವಾಗಿ ನಿವಾರಣೆ ಮಾಡಬಹುದು. ಆದರೆ 3ನೇ ಹಂತದ ಮೇಲ್ಪಟ್ಟು ಇದನ್ನು ನಾಶ ಮಾಡಲು ನಾವು ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಇದನ್ನು ಸಂಯೋಜಿತ ನಿಯಂತ್ರಣ ತಂತ್ರಗಳಿಂದ ನಾವು ಯಾವ ಥರ ನಿಯಂತ್ರಿಸಬಹುದು ಅನ್ನೋದು ನೋಡೋದಾದರೆ, ಒಂದು ಸಾಂಸ್ಕೃತಿಕ ಹತೋಟಿ ಕ್ರಮಗಳು, ಯಾಂತ್ರಿಕ ಹತೋಟಿ ಕ್ರಮಗಳು, ಲಿಂಗಾಕರ್ಷಕ ಬಲೆಗಳ ಬಳಕೆ, ರಾಸಾಯನಿಕ ಕ್ರಮಗಳು. ಸಾಂಸ್ಕೃತಿಕ ಹತೋಟಿ ನೋಡೋದಾದರೆ, ಬೀಜೋಪಚಾರ ವರ್ಟೆಕ್ಸ್ ಬ್ರ್ಯಾಂಡ್ ಅಂತೇಳಿ ಅಡ್ವಾಂಟ ಬೀಜಗಳಲ್ಲಿ ಈ ಒಂದು ತಂತ್ರಜ್ಞಾನವನ್ನು, ಈ ಒಂದು ಬೀಜೋಪಚಾರವನ್ನು ಬಳಸಲಾಗಿದೆ. ಇದರಲ್ಲಿ PAC 741, PAC 751 ಎಂಬ ವರ್ಟೆಕ್ಸ್ ಬ್ರ್ಯಾಂಡ್ಗಳಲ್ಲಿ. ಸೊ ಆರಂಭಿಕ 15 ದಿನಗಳವರೆಗೂ ನಾವು ಈ ಒಂದು ಹುಳುವನ್ನು ನಿಯಂತ್ರಿಸಬಹುದು. 2ನೇದು ಯಾಂತ್ರಿಕ ಹತೋಟಿ, ಮೊಟ್ಟೆ ಮತ್ತು ಮರಿಗಳನ್ನು ಕೈಗಳಿಂದ ಹಾರಿಸಿ ನಾಶ ಮಾಡುವುದು. 3ನೇದು ಲಿಂಗಾಕರ್ಷಕ ಬಲೆಗಳ ಬಳಕೆ. ಎಕರೆಗೆ 1-5 ಲಿಂಗಾಕರ್ಷಕ ಬಲೆಗಳನ್ನು ನಾವು ಹಾಕಬೇಕಾಗುತ್ತೆ. ಅದು ಜೆಡ್ ಅಥವಾ W ಆಕಾರದಲ್ಲಿ ನೆಡಬೇಕಾಗುತ್ತೆ. ಸೊ ಈ ಒಂದು ಲಿಂಗಾಕರ್ಷಕ ಬಲೆಗಳ ಒಂದು ಇದು ಬಂದು ಸ್ಕೌಟ್ ಅಂತೀವಿ, ಬ್ರ್ಯಾಂಡ್ ಅದು, UPL ಕಂಪ್ನಿಯದ್ದು. ಆಮೇಲೆ ರಾಸಾಯನಿಕ ಹತೋಟಿ ಕ್ರಮಗಳು ಸಿಂಪರಣೆ. ನಾವು ಮೊದಲನೆಯದಾಗಿ ಯಾವುದು ಈ ಒಂದು ಸೈನಿಕ ಹುಳವನ್ನು 30 ದಿನದ ಒಳಗಡೆ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಹಾಗೆ ನೋಡೋದಾದರೆ 10 ದಿನಕ್ಕೆ ನಾವು ಒಂದು ಈ ಸೈನಿಕ ಹುಳ ಬಾಧೆ ಕಂಡು ಬಂದಲ್ಲಿ ಸಾರ್ಟರ್ ಅಂತ UPL ಕಂಪ್ನಿಯದ್ದು ಒಂದು ರಾಸಾಯನಿಕ ಬರುತ್ತೆ. ಅದಾಗಿದ್ದಾದಮೇಲೆ 7ರಿಂದ 10 ದಿನಗಳಲ್ಲಿ ಗುಂಟರ್ ಅಂತ ಬರುತ್ತೆ. ಅದಾದ 7ರಿಂದ 10 ದಿನಗಳಲ್ಲಿ ವಿರಾಟ್ ಅನ್ನೋ ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿ ನಾವು ಈ ಒಂದು ಸೈನಿಕ ಹುಳವನ್ನು ತಡೆಗಟ್ಟಬಹುದು. ಸಸ್ಯ ಪೋಷಕಾಂಶಗಳ ಕೊರತೆ ಮತ್ತು ನಿರ್ವಹಣೆ. ಸಾಮಾನ್ಯವಾಗಿ ಮೆಕ್ಕೆಜೋಳದಲ್ಲಿ ಸಾರಜನಕದ ಕೊರತೆ,
ಸಾರಜನಕದ ಕೊರತೆ ಲಕ್ಷಣಗಳು ಬಂದು ಕೆಳಗಿನ ಎಲೆಗಳ ಮೇಲೆ ವಿ ಆಕಾರ ಹಳದಿ ಬಣ್ಣವನ್ನು ಗಮನಿಸಬಹುದು. ಎಲೆಗಳ ತುದಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಎಲೆಗಳ ಮಧ್ಯದಲ್ಲಿ ಚಲಿಸುತ್ತದೆ. ನಿಯಂತ್ರಣ ಕ್ರಮಗಳು 19 19 19 1 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಬೇಕಾಗುತ್ತದೆ. ಅದೇ ರೀತಿ 12 61 00 1 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಬೇಕಾಗುತ್ತದೆ. ಇವು ರೋಗದ ಲಕ್ಷಣಗಳು. ಎರಡನೆಯದಾಗಿ ರಂಜಕದ ಕೊರತೆ ಲಕ್ಷಣಗಳು. ಎಲೆಯ ಸಸಿಗಳಲ್ಲಿ ಕೆಂಪು ನೇರಳೆ ಎಲೆಗಳನ್ನು ಕಾಣಬಹುದು. ಸಸಿಗಳಲ್ಲಿ ಕುಂಠಿತ ಬೆಳವಣಿಗೆಯನ್ನು ಕಾಣಬಹುದು. ನಿಯಂತ್ರಣ ಕ್ರಮಗಳು 12 61 00 1 ಎಕರೆಗೆ 1 ಕೆಜಿಯಷ್ಟು ಸಿಂಪರಣೆ ಮಾಡಬೇಕಾಗುತ್ತದೆ. ಅದೇ ರೀತಿ 00 52 34 1 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಿ ಈ ಒಂದು ರಂಜಕದ ಕೊರತೆಯನ್ನು ನಾವು ನೀಗಿಸಬಹುದು. ಪೊಟ್ಯಾಷಿಯಂ ಲಕ್ಷಣಗಳು ಬಂದು ಕೆಳಗಿನ ಅಂಚುಗಳು ಹಳದಿ ಮತ್ತು ನೆಕ್ರೋಸಿಸ್, ಕೆಳಗಿನ ಎಲೆಗಳ ಸುರುಳಿಗಳನ್ನು ಮತ್ತು ಅಂಚುಗಳ ಉದ್ದಕ್ಕೂ ಒಣಗುತ್ತದೆ ಮತ್ತು ತೀವ್ರತೆ ಹೆಚ್ಚಾದಾಗ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಆದರೆ ಮೇಲಿನ ಎಲೆಗಳು ಹಸಿರಾಗಿಯೇ ಉರಿಯುತ್ತವೆ. ನಿಯಂತ್ರಣ ಬಂದು ಇದನ್ನು 00 52 34 1 ಎಕರೆಗೆ 1 ಕೆಜಿ ಸಿಂಪರಣೆ ಮಾಡಬೇಕಾಗುತ್ತದೆ, ಅಥವಾ 00 00 52 1 ಎಕರೆಗೆ 1 ಕೆಜಿ ಸಿಂಪರಣೆ ಮಾಡಿ ಈ ಒಂದು ಪೊಟ್ಯಾಷಿಯಂ ಕೊರತೆಯನ್ನು ನಾವು ತಡೆಗಟ್ಟಬಹುದು. ಮತ್ತೆ ಸತುವಿನ ಕೊರತೆ ಲಕ್ಷಣ ಎಲೆಯಲ್ಲಿ ಬಿಳಿ ಬಣ್ಣದ ರೇಖಾಪಟ್ಟಿಗಳು ಕಾಣಿಸುತ್ತವೆ. ನಿಯಂತ್ರಣ ಕ್ರಮಗಳು ಬಂದು ಸಿಲೇಟೆಡ್ ಸತುವನ್ನು ಸಿಂಪರಣೆ ಮಾಡಬೇಕಾಗುತ್ತದೆ ಅಥವಾ ಎಕರೆಗೆ 5 ಕೆಜಿ ಜಿಂಕ್ ಸಲ್ಫೇಟ್ ಅನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತದೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪೋಷಕಾಂಶಗಳು ಅದರ ಶ್ರೇಣಿ ಬಂದು 19 19 19 19 19 ಅದರಲ್ಲಿ ಸಾರಜನಕ, ರಂಜಕ, ಪೊಟಾಷು. ಅದೇ ಥರ ನಾವು ನೋಡೋದಾದರೆ 13 40 13 12 60 ಈ ಥರ ಇಲ್ಲಿ ಪಟ್ಟಿ ಮಾಡಲಾದಂತಹ ಪೋಷಕಾಂಶಗಳು ದೊರೆಯುತ್ತವೆ. ಈ ಪೋಷಕಾಂಶಗಳನ್ನು ಆರಂಭಿಕ ಹಂತದಲ್ಲಿ 5 ml 1 ಲೀಟರ್ ಬಳಸಬೇಕಾಗುತ್ತೆ ಮತ್ತು ಬೆಳವಣಿಗೆ ಹಂತದಲ್ಲಿ 10 ಮಿಲಿ 1 ಲೀಟರ್ಗೆ ಬಳಸಬೇಕಾಗುತ್ತದೆ. ಅದೇ ರೀತಿ 13 00 45 ಇದು ಬೆಳವಣಿಗೆ ಹಂತ ಮತ್ತು ಹೂವು ಬಿಡುವ ಹಂತಕ್ಕಿಂತಲೂ ಮುಂಚಿತವಾಗಿ 1 ಲೀಟರ್ಗೆ 10 ml ಹಾಕಿ ನಾವು ಬಳಸಬೇಕಾಗುತ್ತದೆ. ಲಘು ಪೋಷಕಾಂಶಗಳ ಸಿಂಪರಣೆ ಶ್ರೇಣಿಗಳು ಇದರಲ್ಲಿ ನಮಗೆ ವ್ಯಾಪಾರ ಹೆಸರು ಬೇರೆ ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ ಇದ್ದಾವೆ. ಅದರಲ್ಲಿ ನಮಗೆ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್, ಮಾಲಿಬ್ಡಿನ್ನಂತಹ ಲಘು ಪೋಷಕಾಂಶಗಳು ದೊರಕುವ ಈ ಒಂದು ಉತ್ಪನ್ನಗಳಿದ್ದಾವೆ. ಅದರಲ್ಲಿ ಅಗ್ರೋಮಿನ್, ಮ್ಯಾಕ್ಸೆರಿಸ್, ಅಮೃತ್ ಫರ್ಟ್, ಪೂರ್ವ ಈಜಿ ಫರ್ಟ್, ಪೂರ್ವ ಚೆಲ್ಮಿಕ್ಸ್, ರಾನಡೆ, ಎಕ್ಸಿಟ್ ಅಂತ ಈ ಪ್ರಾಡಕ್ಟ್ಸ್ ಇದ್ದಾವೆ. ಇದನ್ನು ಲಘು ಪೋಷಕಾಂಶಗಳ ಕೊರತೆ ನೋಡಿಕೊಂಡು ನಾವು ಇದನ್ನು ಸಿಂಪರಣೆ ಮಾಡಬೇಕಾಗುತ್ತದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಸತ್ತು ಆಧಾರಿತ ಪೋಷಕಾಂಶವನ್ನು ಮಿಶ್ರಣ ಮಾಡಬಾರದು. ರಂಜಕದೊಂದಿಗೆ ಅದು ರಂಜಕದೊಂದಿಗೆ ಸತುವಿನ ಆಧಾರಿತ ಮಿಶ್ರಣವನ್ನು ನಾವು ಮಿಶ್ರ ಮಾಡುವ ಹಾಗಿಲ್ಲ ಅಥವಾ ಸಿಂಪರಣೆ ಮಾಡುವ ಹಾಗಿಲ್ಲ. ಮಳೆಯಾಶ್ರಿತ ಪದ್ಧತಿಯಲ್ಲಿ ಗೊಬ್ಬರಗಳ ಬಳಕೆ ಅದರಲ್ಲಿ ನಮಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಬಂದು 40 ಕೆಜಿ ಸಾರಜನಕ, 40 ಕೆಜಿ ರಂಜಕ, 20 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಷ್ ಬೇಕಾಗುತ್ತದೆ ಮಳೆಯಾಶ್ರಿತ ಪದ್ಧತಿಯಲ್ಲಿ. ಈ ಮಳೆಯಾಶ್ರಿತ ಪದ್ಧತಿಯಲ್ಲಿ ನಾವು ರಂಜಕ ಮತ್ತು ಪೊಟ್ಯಾಷನ್ನು ತಳಗೊಬ್ಬರವಾಗಿ ಕೊಡಬೇಕಾಗುತ್ತದೆ ಮತ್ತು 50% ಸಾರಜನಕವನ್ನು ತಳಗೊಬ್ಬರವಾಗಿ ಕೊಟ್ಟು ಇನ್ನೊಂದು 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗುತ್ತದೆ. ಅದೇ ರೀತಿ ನೀರಾವರಿ ಪದ್ಧತಿಯಲ್ಲಿ 60 ಕೆಜಿ ಸಾರಜನಕ, 35 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಷ್ ಕೊಡಬೇಕಾಗುತ್ತದೆ. ಈ ಒಂದು ಸಾರಜನಕವನ್ನು ನಾವು 3 ಹಂತಗಳಾಗಿ ಕೊಡಬೇಕಾಗುತ್ತದೆ. ಮೊದಲನೇ ತಳಗೊಬ್ಬರವಾಗಿ 40%, ಒಂದನೇ ಮೇಲ್ಗೊಬ್ಬರವಾಗಿ 40%, ಎರಡನೇ ಮೇಲ್ಗೊಬ್ಬರವಾಗಿ 20%. ಅದೇ ರೀತಿ ನಾವು ಏನಾದರೂ DAPಯನ್ನು ಬಳಸಿದಲ್ಲಿ ನಾವು ಪೊಟ್ಯಾಷಿಯನ್ DAPಯನ್ನು ತಳಗೊಬ್ಬರವಾಗಿಯೇ ಬಳಸಬೇಕಾಗುತ್ತದೆ. ಒಂದು ವೇಳೆ
ನಾವು MOP ಅನ್ನು ಬಳಸಿದ್ದೇ ಆದಲ್ಲಿ ತಳಗೊಬ್ಬರವಾಗಿ 20-50%, ಒಂದನೇ ಮೇಲು ಗೊಬ್ಬರವಾಗಿ 50% ಕೊಡಬೇಕಾಗುತ್ತದೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರಗಳು. ಅದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಡ್ವಾಂಟಾ ಸಂಪರ್ಕ ವಾಟ್ಸಾಪ್ ಚಾಟ್ಬಾಟ್ ನಂಬರ್ ಸಂಖ್ಯೆ 9887000190 ನಿಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ಕೇಳಬಹುದು ಮತ್ತು ಉತ್ತರವನ್ನು ಪಡೆಯಬಹುದು. ಅದೇ ರೀತಿ ನಮ್ಮ ಟಾಲ್ ಫ್ರೀ ನಂಬರ್ 1800102119 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದು. ಹಾಗೂ ಅಡ್ವಾಂಟಾ ಫೇಸ್ಬುಕ್ ಪುಟಗಳು ನಮ್ಮ ಪುಟವನ್ನು ಲೈಕ್ ಮಾಡಿ ಮತ್ತು ಅನುಸರಿಸಿ ಕಾಲಕಾಲಕ್ಕೆ ರೈತರ ಆದರ್ಶ ರೈತರು ಅವರ ಅನುಭವಗಳನ್ನು ಹಂಚಿಕೊಂಡಿರುತ್ತಾರೆ. ಅದನ್ನು ನೀವು ಅನುಸರಿಸುವುದರಿಂದ ಒಂದು ಪ್ರಯೋಗ ಪಡೆದುಕೊಳ್ಳಬಹುದು. ಈ ಒಂದು ಅಡ್ವಾಂಟಾ ಸಂಸ್ಥೆಯ ಎಲ್ಲ ಬೀಜಗಳಿಗೂ ಸಂಬಂಧಪಟ್ಟಂತೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ 9887091390 ವಾಟ್ಸಪ್ ಮುಖಾಂತರ ನೀವು ಪ್ರಶ್ನೆಗಳನ್ನು ಕಳಿಸಬಹುದು, ಉತ್ತರಗಳನ್ನು ಪಡೆಯಬಹುದು. ರೈತ ಬಂಧವರೇ, ಈಗ ಮುಂಗಾರು ಹಂಗಾಮಿನ ಎಲ್ಲ ಬೆಳೆಗಳನ್ನು ಬಿತ್ತನೆ ಮಾಡಿ ಆಗಿದೆ ಮತ್ತು ಕಾಲಕಾಲಕ್ಕೆ ಒಳ್ಳೆಯ ಮಳೆ, ಬೆಳೆ, ಒಳ್ಳೆಯ ಫಸಲು, ದರ ಸಿಗಲೆಂದು ಆಶಿಸುತ್ತೇವೆ ಅಡ್ವಾಂಟಾ ಪರವಾಗಿ. ಅದೇ ರೀತಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲೆಂದು ನಾವು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ನಮಸ್ಕಾರ.